ಕೋಲಾರದಿಂದ ಕಾಂಗ್ರೆಸ್ ತನ್ನ ಲೋಕಸಭೆ ಎಲೆಕ್ಷನ್ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಕೋಲಾರದ ಕುರುಡು ಮಲೆಯಿಂದ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಪ್ರಚಾರಕ್ಕೆ ಚಾಲನೆಯನ್ನ ಕೊಟ್ಟಿದೆ. ಅಧಿಕೃತ ಚಾಲನೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು, ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಕುರುಡು ಮಲೆಯ ಗಣೇಶನ ಸನ್ನಿಧಿಯಿಂದ ಚಾಲನೆ ದೊರೆತಿದೆ. ಪ್ರಜಾಧ್ವನಿ 2 ಯಾತ್ರೆಗೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಚಾಲನೆ ಕೊಟ್ಟಿದ್ದಾರೆ. ಗಣೇಶನ ಸನ್ನಿಧಿಯಲ್ಲಿ ಪೂಜೆಯನ್ನ ಸಲ್ಲಿಸಿ ದೇಗುಲಕ್ಕೆ ಪ್ರದಕ್ಷಿಣೆಯನ್ನ ಕೂಡ ಹಾಕಿದ್ದಾರೆ ಸಿಎಂ ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್. ಜೊತೆಗೆ ಕೋಲಾರದ ಉಸ್ತುವಾರಿ ಸಚಿವರಾಗಿರುವ ಭೈರತಿ ಸುರೇಶ್ ಅವರು, ಎಂ ಸಿ ಸುಧಾಕರ್ ಅವರು, ಶಾಸಕರಾದ ನಾರಾಯಣ ಸ್ವಾಮಿ ಅವರು, ಕೆ ವೈ ನಂಜೇಗೌಡರು, ಎಂ ಎಲ್ ಸಿಗಳು, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು, ಇವರೆಲ್ಲರೂ ಕೂಡ ಸಿಎಂ ಮತ್ತೆ ಡಿಸಿಎಂಗೆ ಸಾಥ್ ಕೊಟ್ಟಿದ್ದಾರೆ. ಹಾಂ